ಹಲೋ. ಹಲೋ, ಹಾ, ನಮಸ್ಕಾರ. ಅಹೋರಾತ್ರ ಸರ್, ಬೇಗ ಹೇಳ್ತಾರೋ. ನಿಮ್ಮಂತ ವ್ಯಕ್ತಿಗಳ ವಾಯ್ಸ್ ಕೇಳಿದ್ರೇನೆ ನಮ್ಮ ಜೀವನ ಪಾವನ. ನಾನು ಬೇಗ ಯಾವ ಹೇಳ್ತಾರೋ, ನಂಗೆ ಹೋಗ್ಲಿಕ್ಕೆ ನಾನೇನ್ ಇಷ್ಟ ಆಗಲ್ಲ. ಹೇಳ್ತಾ ಇದ್ದೀನಿ ಗೊತ್ತಾ? ನೀವೇನ್ ಹೋರಾಟ ಮಾಡಿದ್ರಿ ಅದಕ್ಕೆ ಫಲ ಸಿಕ್ಕಿದೆ. ಆ್ಯಡ್ ಬರ್ತಾ ಇಲ್ಲ. ಒಂದು, ಸುದೀಪು ಈ ದೇಶದೇನ್ ಕಿಂಗೇನಲ್ಲ ಅವನು. ನಾನು ಓಪನ್ ಆಗಿ ಹೇಳ್ತಿದ್ದೀನಿ, ನೀವು ಎಷ್ಟೋ ಬಡ ಜನಗಳು ದುಡ್ಡು ಉಳಿಸಿದ್ದೀರಾ, ಆಯ್ತಾ? ಅದ್ರ ಸಂತೃಪ್ತಿ ನನಗಿದೆ ಇವತ್ತು. ಸುದೀಪ್ಗೆ ನಾವು 100 ರೂಪಾಯಿ ಕೊಟ್ರೆ ಅವ್ನ್ ಬಾಸ್ ಆಗೋದು, ಆಯ್ತಾ? ನಾವ್ ಯಾರಿಗೂ ಎದುರೋ ಅವಶ್ಯಕತೆ ಇಲ್ಲ. ನೀವೇನ್ ಮಾಡ್ತಾ ಇದ್ದೀರಾ ಕರೆಕ್ಟ್ ಇದೆ. ನಿಮ್ಮಂತವ್ರು ನಮ್ ದೇಶಕ್ಕೆ ಅವಶ್ಯಕತೆ ಇದೆ. ತಾಯಿನಾಡು, ಭಾರತ ಮಾತೆ, ಭಾರತ ದೇಶನ ಫಾಲೋ ಮಾಡುವಂತ ವ್ಯಕ್ತಿಗಳು ನಿಮ್ಮಂತವ್ರ ಫಾಲೋವರ್ ಆಗಿರೋದು ನಮ್ ಪುಣ್ಯ. ಇವತ್ ನಾವ್ ಇರ್ತೀವಿ, ನಾಳೆ ಇರಲ್ಲ, ಯಾವನಿಗೂ ಭಯ ಬೀಳೋ ಅವಶ್ಯಕತೆ ಇಲ್ಲ. ನೀವ್ ಹೇಳಿದ್ದೊಂದೇ ಮಾತು, ಇದರಿಂದ ಕರೋನಾ ಟೈಮ್ ಅಲ್ಲಿ ಜನ ಸರ್, ನಾನು ಮಧ್ಯ ವಿಡಿಯೋಸ್ ನೋಡ್ಲಿಲ್ಲ, ಬಹಳ ಬಹಳ ದೊಡ್ಡ ದೊಡ್ಡದಾಗಿ ಮಾತಾಡಿದ್ದಾನೆ ಸರ್. ಯಾವನ್ ಸರ್ ಅವ್ನು? ಬಿಜಾಪುರ ಪ್ರೆಸಿಡೆಂಟ್ ಯಾವನ್ ಸರ್ ಅವನು? ಬಿಜಾಪುರದವನು ಪ್ರೆಸಿಡೆಂಟ್ ಅಂತೆ. ಯಾವನ್ ಸರ್ ಇವರೆಲ್ಲ? ಹೂ ಇಸ್ ದಿಸ್ ಪರ್ಸನ್ಸ್? ನಾನು ಹೇಳೋದು ಏನಂದ್ರೆ, ಎಲ್ಲಾ ಜೂಜಿಗೆ ಆಡ್ಕೊಟ್ಟೆ, ಎಲ್ಲಾರ್ಗೂ ನಾನು ಮಾತಾಡ್ದೆ, ಎಲ್ಲಾರ್ಗು ಹೇಳ್ದೆ ಆಡ್ಕೊಡ್ಬೇಡಿ ಅಂತ. ಬಟ್ ಇವನ್ದೇ, ಇವನ್ ಯಾವ ಸೀಮೆ, ಇವನು ದೊಣ್ಣೆ ನಾಯಕ ಅಂತ ಇವನ್ ಅಭಿಮಾನಿಗಳು ಅಟ್ಯಾಕ್ ಬಂದ್ರೆ ನಾನು ಹೆದರಿ ಸುಮ್ನೆ ಇರ್ಬೇಕು. ನಾನ್ ಇವತ್ ನಿಮ್ಗೊಂದ್ ಮಾತು ಹೇಳ್ತಿದ್ದೀನಿ, ನೀವು ನಿಮ್ ಚಪ್ಪಲಿ ನಿಮ್ ಕಾಲಲ್ಲಿ ಇಡೋದ್ ಬೇಡ. ನೀವೇ ನನ್ನನ್ನು ಫೇಸ್ ಮಾಡಕ್ ಹೇಳಿ ಫಸ್ಟ್ ಅವ್ರನ್ನ. ಇಲ್ಲಿ ಏನ್ ಗೊತ್ತಿದೆ, ಹಂಗಲ್ಲೋ, ಹೆಣ್ಣು ಮಕ್ಕಳ ನನ್ನನ್ನು ಫೇಸ್ ಮಾಡ್ಲಿ. ಏನಂದ್ರೆ, ಹೆಣ್ಣು ಮಕ್ಕಳನ್ನ ಅವಮಾನ ಮಾಡಿದ್ರೆ ದೊಡ್ಡವನು ಇವನು. ಇವ್ನು ಹೇಳ್ಬಾರ್ದ ಏ ಹಿಂಗ್ ಮಾಡ್ಬಾರ್ದು ಅಂತ? ಅಹೋರಾತ್ರ ಸರ್, ನನಗ್ ನೋವಾಗಿದ್ದೇನಂದ್ರೆ, ನೀವು ಎಂತೆಂತವ್ರು ಎಂತೆಂತ ಕಾಲ್ ಮಾಡಿದ್ರು, ನೀವ್ ಯಾವ ತರ ಡೈವರ್ಟ್ ಮಾಡಿ ಮಾತಾಡಿ ಒಂದು ಒಳ್ಳೆ ದಾರಿಗೆ ತರ್ತಾ ಇದ್ದೀರಾ. ಅಂತದ್ರಲ್ಲಿ ಇವರು ನಿಮ್ಮ ಮನೆ ವಿಷಯಕ್ಕೆ ಬಂದಾಗ, ನಿಮ್ ಮಕ್ಕಳು ನಮ್ಮ ಅಕ್ಕ ತಂಗಿದೀರ ಸರ್. ಇವನ್ ನನ್ನ ತಾಯಿಗಂದ್ರೆ ಎಷ್ಟ್ ನೋವಾಗುತ್ತೆ, ನನ್ನ ಹೆಂಡತಿಗಂದ್ರೆ ಎಷ್ಟ್ ನೋವಾಗುತ್ತೆ, ನನ್ನ ಮಕ್ಕಳಿಲ್ಲ ನನ್ ಮಕ್ಳಿಗಂದ್ರೆ ಎಷ್ಟ್ ನೋವಾಗುತ್ತೆ. ಇವರೆಲ್ಲ ಫ್ಯಾನ್ಸ್ ಅಲ್ಲ, ಇವರೆಲ್ಲ ಏನು ಅಲ್ಲ. ಇವರು ಇನ್ನೊಂದು ಏನಂತಾರೆ, ಇದಕ್ ಏನಂತಾರೆ, ಮಾಯೆಗೆ ಹೋಗ್ಬಿಟ್ಟಿದ್ದಾರೆ ಸರ್. ಇವ್ರಿಗೆ ಸತ್ಯ, ಧರ್ಮ, ನ್ಯಾಯ, ನೀತಿ, ದುಡ್ಡು ಕಷ್ಟಪಟ್ಟು ಸಂಪಾದನೆ ಮಾಡ್ಬೇಕು, ಅಭಿಮಾನ ಅಂದ್ರೆ ಏನು ಸರ್? ಕೆರೆಯ ನೀರನ್ನು ಕೆರೆಗೆ ಚೆಲ್ಲೆಂದ ಸರ್ವಜ್ಞ. ಮಕ್ಕಳು ಮಕ್ಕಳನ್ನ ಕೇಳದೆ ನೋವಾಯ್ತ ಮಗು ಅಂತ? ಮಗು, ನಂಗಂತೂ ನೋವಾಗಿಲ್ಲಪ್ಪ, ನಾವೆಲ್ಲದಕ್ಕೂ ರೆಡಿ ಇದೀವಿ. ಆದ್ರೆ ಅದು ಶ್ರೇಷ್ಠವಾದ ಮಕ್ಕಳು, ಶ್ರೇಷ್ಠವಾದ ಮಗು. ಹೆಣ್ಣು ಮಕ್ಳು ಎಷ್ಟು ಕಷ್ಟ ಪಡ್ತಾ ಇದಾರೆ, ನಿಮ್ ತರ ಯಾರು ಹೋರಾಡಕ್ ಆಗದೆ ಇರೋದ ಕಾರಣ ಮನೆಯವ್ರು ಭಯ ಬೀಳ್ತಾರೆ. ನೀ ಅವ್ರಿಗೋಸ್ಕರ ಹೋರಾಡೋದಿದ್ದಕ್ಕೆ ಇಳಿದು ಬಿಟ್ಟೆ. ಸ್ತ್ರೀ ರಕ್ಷಾ ಅಂತ ಒಂದು ಓಪನ್ ಮಾಡಿ ಅದ್ ಆದ್ರೂ ಇವರು ಒಂದ್ಸಲ ಇವನು ಹೇಳಿ ಇವನು ಆಚೆ ಬಂದು ಅವ್ರ ಅಭಿಮಾನಿಗಳಿಗೆ ಹಿಂಗ ಬೈಬೇಡ್ರು, ನನಗೂ ಹೆಣ್ಮಗಳಿದ್ದಾಳೆ ಅಂತ ಹೇಳಿಲ್ಲ ನೋಡು. ಅವನು ಅವ್ನ್ ಯಾವನ್ ಸರ್ ಅವನ? ಹೂ ಇಸ್ ದಟ್ ಪರ್ಸನ್? ಅದೇ ಕುಡಿತ ಕಲ್ಸೋರ್ ಮಗ, ಜೂಜಾಡಿಸ್ದ ಅಂದಂಗೆ ಇವನು ಎಷ್ಟು ತಲೆ ಹರಟೆ ನೋಡು. ನನ್ನ ಹೆಣ್ಮಗು ಚವಾಟಕ್ ಬಂದ್ರೆ ಇವನ್ ಹೆಸರು ಹೇಳ್ಬಾರ್ದಂತೆ. ಇವನ್ ಯಾವ ಸೀಮೆ ಇವನು ಸರ್? ಒಂದ್ ಮಾತು ಹೇಳ್ತೀನಿ, ಇವನ್ ಕರೆಕ್ಟ್ ಆಗಿರೋ ವ್ಯಕ್ತಿ ಆಗಿದ್ರೆ ಬಂದು ಬಿಟ್ಟು ಏಯ್ ಇವತ್ತಿಂದ ಎಲ್ಲ ಬಂದ್ ಮಾಡ್ರಿ, ಆಯ್ತಾ? ಹೇಡಿ ಅವನು, ಹೇಡಿ ಅವನು ಇವತ್ತಿಂದ ಬಂದ್ ಮಾಡಿ. ನನ್ನ ಮಕ್ಳು ಬೇರೆ ಅಲ್ಲ, ಅವ್ರ ಮಕ್ಳು ಬೇರೆ ಅಲ್ಲ, ನಾವೆಲ್ಲ ಒಂದೇ. ನಾನ್ ಗೊತ್ತಿಲ್ಲದೆ ತಪ್ಪು ಮಾಡಿದೀನಿ, ಕ್ಷಮಿಸ್ರಿ. ಇವತ್ತಿಂದ ಇವೆಲ್ಲ ಕಮೆಂಟ್ಸ್, ಈ ಕಾಲ್ಸ್ ಗಳೆಲ್ಲ ಮಾಡಕ್ ಹೋಗ್ಬೇಡಿ ಅಂತ ಹೇಳಿದ್ರೆ. ಇಲ್ಲ, ಅವ್ನು ಇವತ್ತು ಯಾವ ಹೆಣ್ಣು ಮಗು ಹಣೆ ಮೇಲೆ ಚಪ್ಪಲಿ ಇಟ್ಟಿದಾರೋ ಆ ಹೆಣ್ಣು ಮಕ್ಕಳ ಪರವಾಗಿ ಕರ್ನಾಟಕದ ಎಲ್ಲ ಹೆಣ್ಣು ಮಕ್ಕಳ ಕಾಲಿಗೆ ಬೀಳ್ಬೇಕು ಅವನು. ಯಾವ ಸರ್? ನಾನು ಓಪನ್ ಆಗಿ ಕೇಳ್ತಿದ್ದೀನಿ ಸರ್. ಸರ್, ನನ್ ಯಾವ ಇವನೇ ಎಲ್ಲ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಅನೌನ್ಸ್ ಮಾಡಿ ಅವ್ರ ಹತ್ರ ನಂಬರ್ ಕೊಟ್ಟು ಬೈರೋ ಅಂತ ಹೇಳ್ಕೊಟ್ಟವನು. ಯಾವನ್ ಸರ್ ಅವನು? ಏನ್ ಸರ್ ಬಂದ್ಬಿಡ್ತದೆ? ನೀವ್ ಏನ್ ತಪ್ಪು ಮಾಡಿದ್ದೀರಾ ಸರ್? ಜನಕ್ಕೆ ಸತ್ಯ ಹೇಳೋ ತಪ್ಪ? ಎಷ್ಟು ದಿನ ಸರ್ ಈ ಡಬ್ಬಾಳಿಕೆ? ರೋಡ್ ಬರುತ್ತೆ ಈ ಮ್ಯಾಟರ್, ಯಾಕೆ ಗೊತ್ತಾ? ತುಂಬಾ ಅತಿಕ ಪ್ರಸಂಗ ಆಯ್ತು. ನೀವು ತಲೆ ಕೆಡಿಸ್ಕೋಬೇಡಿ. ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದ್ರೆ ರೌಡಿಸಂ ಅಲ್ಲಿ ಕೂಡ ಅವ್ರಿಗೆ ಒಂದು ನೀತಿ ಇದೆಯಂತೆ, ಹೆಣ್ಣು ಮಕ್ಕಳ ವಿಚಾರ ಬರಬಾರ್ದು. ಅದು ಯಾರಿಗೆ, ಯಾರ ಹತ್ರ ಬರುತ್ತೆ ಗೊತ್ತಾ? ಮುದ್ದುಕುಮಾರ್ ಅಂತವ್ರ ಹತ್ರ ಬರೋದು. ಇಲ್ಲ, ಚಾಣಕ್ಯ ಹೇಳ್ತಾನಲ್ಲ, ಯಾರು ಹೆಣ್ಣ ನಿಂದನೆ ಮಾಡ್ತಾರೋ ಅವರೆಲ್ಲ ನಪುಂಸಕರು ಅಂತ ಹೇಳ್ತಾನೆ. ಹಾಗಾಗಿ ನಾವೇನ್ ಮಾಡಿದ್ವಿ, ಇವ್ರನ್ನೆಲ್ಲ ನಪುಂಸಕ, ಶಂಡ, ನಾಮರ್ದ ಅಂತ ಕರೆಯಕ್ ಶುರು ಮಾಡಿದ್ವಿ. ಪ್ರತಿಯಾಗಿ ಇವ್ರ ಮನೆ ಹೆಣ್ಣು ಮಕ್ಕಳನ್ನ ನಾವು ಗೌರವಿಸಿದ್ವಿ. ಅವ್ರನ್ನ ನಾವು ಇಷ್ಟು ಹೆಣ್ಣ ನಿಂದನೆ ಮಾಡಿದ್ರು, ಅವ್ರನ್ನ ನಮ್ಮ ಹುಡುಗರು ಒಂದು ಚೂರು ಅವ್ರ ಮನೆ ಹೆಣ್ಣ ನಿಂದನೆ ಮಾಡ್ಲಿಲ್ಲ. ಇವ್ರನ್ನೇ ಶಂಡ ಅಂತ ಕರೆದ್ವಿ, ನಾಮರ್ದ ಅಂತ ಕರೆದ್ವಿ. ನಾಮರ್ದರ ಗುಂಪಿನ ಒಡೆಯನ್ ಏನಂತಾರ? ಏನಂತಾರೆ ದೊಡ್ಡ ನಾಮರ್ದನ? ಅವನ್ 3ರಷ್ಟು ಅವನು. ಅವನು ಹೋಗ್ಬಿಟ್ಟು ಅವನ್ ಯಾವ್ದೋ ಫ್ಯಾಂಟಮ್ ಅಂತೆ. ಫ್ಯಾಂಟಮ್ಗೆ ಅವಮಾನ ಹಾಕೋಣ. ಫ್ಯಾಂಟಮ್ ಎಲ್ಲ ಕ್ಯಾರೆಕ್ಟರ್. ಒಂದೇ ಮಾತು ಹೇಳ್ತೀನಿ ಸರ್,
ನಂಬರ್ ನೀವು ಸೇವ್ ಮಾಡ್ಕೊಳ್ಳೋ ಅಂತ ಬಿಸಿಲಿ ಇರ್ತೀರಾ ನೀವು, ನಮ್ ಯಾರೋ ನಿಮ್ ಸಾವಿರ ಜನ ಕಾಲ್ ಮಾಡ್ತಾರೆ, ಬಟ್ ನನ್ನ ನಂಬರ್ ಸೇವ್ ಮಾಡ್ಕೊಳ್ಳಿ, ನಾನು ಒಂದ್ ಹೇಳ್ತೀನಿ ನೀವು ಕಾಲಿಕ್ಕದ್ ಬೇಡ, ನೀವ್ ಹೇಳಿದ ತಕ್ಷಣ ನಾನ್ ಕಾಲಿಕ್ತೀನಿ. ಇವೆಲ್ಲ ಚಿಕ್ಕ ಚಿಕ್ಕ ಹುಡುಗರು, ನೀವು ಸುಖವಾಗಿರೋ ಇರ್ಬೋದು ಸರ್, ಆಗ್ಬಿಟ್ಟಿದೀನೋ ನಾನು ಎಲ್ಲ ಇರ್ಬೋದು ಸರ್. ಸರ್ ಒಂದು ಮರ ಇದ್ರೆ, ಒಂದ್ ಆಲದ ಮರ ಇದ್ರೆ ಸಾವಿರ ನೂರ್ ಜನಕ್ಕೆ ನೆರಳು ಕೊಡುತ್ತೆ ಸರ್. ಇಲ್ಲ ಬಂಗಾರ, ನೀವು ಚೆನ್ನಾಗಿರೋ, ನೀವು ಮಕ್ಕಳಪ್ಪ, ನೀವು ನೀವು ತಲೆ ಕೆಡಿಸ್ಕೊಂಡ್ಬಿಡಿ. ಇವನ್ ಯಾವನ್ ಇವನು, ನಾನು 100 ರೂಪಾಯಿ ಕೊಟ್ರೆ ಇವನ್ ಬಾಸ್, ಇಲ್ಲ ಅಂದ್ರೆ ಇಲ್ಲ ಸರ್. ಅಲ್ಲ ಸರ್, ಮಗಳ ಮದ್ವೆ ಸ್ವಶಕ್ತಿಯಿಂದ ಸಿಂಪಲ್ ಆಗಿ ಮಾಡಿ, ಅವ್ರು ಯಾರು ಫಿಲ್ಮ್ಗೆ ಶೂಟ್ ಮಾಡೋರು ಬಂದು ಒಂದು ಒಳ್ಳೆ ವಿಡಿಯೋ ಮಾಡಿ ಹಾಕಿದ್ದಕ್ಕೆ ಇವನ್ 50 ಲಕ್ಷ ಕೊಟ್ಟ ಅಂತ ಹೇಳಿಸ್ತಾನೆ ಅಭಿಮಾನಿಗಳ ಕೈಲಿ. ಅಂತ ಹೇಳಿನೋ ಇವನು, ಇವನ ಹತ್ರ 50 ಲಕ್ಷ ತಗೊಂಡಂತ ಕಡು ಪರಿಸ್ಥಿತಿ ಬಂದಿದೆಯೋ. ನಾನು ಓಪನ್ ಆಗಿ ಹೇಳ್ತೀನಿ ಸರ್, ಯಾವತ್ತೂ ಅಷ್ಟೇನೆ ಸರ್. ಒಂದ್ ನಿಮ್ಗೆ, ನೀವು ತುಂಬಾ ತಿಳಿದಿರೋರು, ಒಂದ್ ಮಾತು ಹೇಳ್ತೀನಿ. ಇದೇ 2 ಇಯರ್ಸ್ ಬ್ಯಾಕ್ ಅಲ್ಲ ಒಂದ್ ಇನ್ಸಿಡೆಂಟ್ ನಡೀತು ಸರ್. ಯಾರೋ ರೈತರಿಗೆ ತನ್ನ ಮನೇಲಿ ಇರೋ, ತನ್ನ ವರಾಂಡಾದಲ್ಲಿ ಕಾಂಪೌಂಡ್ ಅಲ್ಲಿ ಇರೋಂತ ಬೆಂಜ್ಕರ್ನ ಮಾರಿ, ನಾನು ರೈತರಿಗೆ ನಾನು ಸಹಾಯ ಮಾಡಿದೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಂತ ವ್ಯಕ್ತಿ, ಯಾರಾದ್ರೂ ಎಡಗೈಲಿ ಬಲಗೈಲಿ ಮಾಡಿದ್ದು ಒಂದ್ ಕೈಗೊಂದ್ ಗೊತ್ತಾಗ್ಬಾರ್ದು ಅಂತಾರೆ. ಇವೊಂದು ಮೀಡಿಯಾಗಳಲ್ಲೇ ಬಂದ್ಬಿಡ್ತು, ಬೆಂಜ್ಕಾರ್ ಮಾರ್ಬಿಟ್ರಂತೆ, ಕೊಟ್ಬಿಟ್ರಂತೆ ಸರ್. ಏನ್ ಸರ್, ಎಂತೆಂತವ್ರು ಏನೇನೋ ಮಾಡ್ತಾರೆ ಗೊತ್ತಾಗ್ತದ ಸರ್. ಕೆಲವರು ಕ್ಯಾಶ್ ಅಲ್ಲಿ ಕೊಡ್ಬೋದು. ಆಕಾಡಿಸ್ದೆ ಅಂದ್ರೆ ಪ್ರಧಾನ ಮಂತ್ರಿನ ಕೇಳು ಅಂತಾನೆ. ಡಿಕ್ಟೇಟರ್ಶಿಪ್ ನಮ್ ದೇಶ ಪಾಪ. ಪ್ರಧಾನ ಬುದ್ಧಿ ಇಲ್ವಾ ಏನು? ಎಲ್ಲಾ ರೂಲ್ಗೂ ಅಡ್ಡ ನಿಂತಿಲ್ಲ ಪ್ರಧಾನ ಮಂತ್ರಿ. ಅಲ್ಲ ಸರ್, ಈಗ ಒಂದ್ ಹೇಳ್ತೀನಿ, ಅವ್ರ ಕೆಲ್ಸ ಅವ್ರು ಮಾಡ್ತಾ ಇದಾರೆ, ಅವ್ರ ಗಂಟ ನಾವ್ ಹೋಗ್ಬಾರ್ದು. ಇವನು ನೀನ್ ಹೀರೋ ತಾನೆ, ನೀನ್ ಹೀರೋ ಹೆಂಗಿರ್ಬೇಕು? ಹೀರೋ ರಾಮನ್ ತರ ಇರ್ಬೇಕು, ಹೀರೋ ಕೃಷ್ಣನ್ ತರ ಇರ್ಬೇಕು. ನೀನ್ ಆತರ ಪಾಠ ಕಲ್ಸ್ ನಮ್ಗೆ, ನೀನ್ ಯಾಕೆ ಇಂಥ ಪಾಠ ಕಲ್ಸ್ತೀಯ ನೀನ್ ನಮ್ಗೆ? 365 ಜನ ಹೆಣ್ಣ ನಿಂದನೆ ಮಾಡಿದಾರೆ ಇವನ ಕಡೆ. ಅವ್ರು 805 ಜನಕ್ಕೆ ನಾವು ಕ್ಷಮೆ ಭಿಕ್ಷೆ ಕೊಟ್ಟಿದೀವಿ. ಅದ್ರಲ್ಲಿ ಇವಾಗ ಬರೀ 11 ಜನದ್ದು ಒಂದು ಪ್ರಿಂಟ್ ಔಟ್ಸ್ ತೆಗೆದ್ರೆ ಕಲರ್, ಇವ್ರು ಹೆಣ್ಣು ಮಕ್ಕಳನ್ನ ಅವಮಾನ ಮಾಡಿರೋದು ಮಾತ್ರ ತೆಗೆದ್ರೆ ಅದೇ 400 ಚಿಲ್ಲರೆ ಪೇಜಸ್ ಬಂದಿದೆ. ಇಮ್ಯಾಜಿನ್ ಮಾಡು ಇವ್ರದ್ ಎಷ್ಟು ತಲೆ ಹರಟೆ ಮಾಡಿದ್ದಾರೆ ಅಂತ. ಇವ್ರು ಏನೇನ್ ಮಾಡಿದ್ರು, ಇವ್ರು ಏನಂತಾರೆ ಗೊತ್ತಾ ನನ್ಗೆ ಹೇಳಕ್ಕೆ? ಕೆಟ್ 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 ಮಾತು ಬರುತ್ತೆ ನಿಮ್ಮಂತವ್ರ ಹತ್ರ. ನಾನು ಮಾತು ಮಾತಾಡಕ್ ಇಷ್ಟಪಡಲ್ಲ ಸರ್, ಪ್ರಾಣ ಇವತ್ತು ಇರುತ್ತೆ ಹೋಗುತ್ತೆ. ದಯವಿಟ್ಟು ನನ್ನ ಇಷ್ಟಪಡೋನೆ ಆದ್ರೆ ಹೆಣ್ಣು ನಿಂದನೆ ಮಾತ್ರ ಮಾಡ್ಬಿಡಲ್ಲ ಲೈಫ್. ನಾನು ಖಂಡಿತವಾಗ್ಲೂ ಮಾಡಲ್ಲ ಸರ್. ಸರ್ ಯಾರೇ ಆಗ್ಲಿ ನೋಡಿ, ನನ್ನ ಹೆಂಡತಿ ನನ್ನ ಹೆಂಡತಿ ಚಂಡ ನಾಮರ್ದ ಸಂಜಯ್ ಯತಿಷ್ಠ ಅನ್ನೋನು ಮನೆಗ್ ಬಂದು ಹೆಣ್ಣು ಮಕ್ಕಳನ್ನ ಎತ್ಕೊಂಡು ಹೋಗಿ ಮಾರಿ ಟ್ಯಾಗ್ ಹಾಕ್ಬಿಟ್ಟು ಫೇಸ್ಬುಕ್ ಅಲ್ಲಿ ಮಾರ್ತೀನಿ ಅಂದವನು. ಇವನ್ ಬಾಲ ಮುದ್ರಕೊಂಡು ಇವತ್ತು ಈ ಪೊಲೀಸ್ ಅವ್ರಿಗೂ ಸಿಗ್ದಂಗೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ ಫೇಸ್ಬುಕ್ ಬಂದ್ ಮಾಡಿ. ಮಂಜುನಾಥ್ ಅವನಿಗೆ ಇವ್ರಿಗೆ ಸಪೋರ್ಟ್ ಯಾರು ಗೊತ್ತಾ? ಮೋದಿ ಮಾಡ್ಕೊಂಡಿರುವಂತಹ ಶಾರದಮ್ಮ, ಡೈಮಂಡ್ ಶಾರದಮ್ಮ ಅಂತ ಆಯಮ್ಮ, ಈ ಮೋದಿನೇ ಬೈದಿದ್ದಾನವನು. ಯಾರು ಸಂಜಯ್ ಯತಿಷ್ಠ ಅವನಿಗೆ ಈ ಅಮ್ಮ ಸಪೋರ್ಟ್ ನಟ್ ಅಹೋರಾತ್ರನ ಬೈ ಅಂತ. ಇದು ದೊಡ್ಡ ವರ್ತುಲ, ವಿಷವರ್ತುಲ ಆಗಿ ಸೇರ್ಕೊಂಡು. ಇವ್ರಿಗೆ ಇನ್ನೊಂದ್ ಹೇಳ್ತೀನಿ, ನಿಮ್ ತಲೆಯಲ್ಲಿ ಏನಿದೆ ಇದೆಲ್ಲ ಇವ್ರಿಗೆ ಗೊತ್ತಾಗಲ್ಲ ಸರ್. ಈ ದೇಶ ಮುಂದುವರಿಯೋದಕ್ಕೆ ಇವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ಇವ್ರು ಇದೇ ಕೊಳಕು ದುರ್ಬುದ್ಧಿಗಳಲ್ಲೇ ಸಾಯ್ಬೇಕಂತ ಇದ್ರೆ ಯಾರು ಏನು ಮಾಡಕ್ ಆಗಲ್ಲ. ಆದ್ರೆ ನಿಮ್ ಕೆಲಸ ನೀವ್ ಮಾಡ್ತಿದ್ದೀರಾ, ನೀವ್ ಕರೆಕ್ಟ್ ಆಗಿ ಮಾಡ್ತಿದ್ದೀರಾ. ಚೆನ್ನಾಗಿ ಮಾತಾಡ್ತಾ ಇದೀಯ ಯಾರು ಸರ್? ಸರ್ ನಾನು ಯಾರೇ ಆಗ್ಲಿ, ನಿಮ್ ಹಿತೇಶಿ, ಸೋ ಸಾರಿ, ನಿಮ್ ಫಾಲೋವರ್. ಧೈರ್ಯವಾಗಿ ಹೆಸರು ಹೇಳು. ನಾನ್ ಏನಕ್ ಭಯ ಬೀಳೋಣ ಸರ್, ನನ್ನ ಹೆಸರು ಅರವಿಂದ್ ಅಂತ. ಹೌದಾ? ಐ ಆಮ್ ಫ್ರಮ್ ಎಲೆಕ್ಟ್ರಾನಿಕ್ ಸಿಟಿ. ನಾನ್ ಯಾವನ್ಗೂ ಏನ್ ಭಯ ಬೀಳೋ ಅವಶ್ಯಕತೆ? ಯಾರು ಕಲ್ಸಿದ್ರು ಈ ಧೈರ್ಯ ನಿನಗೆ? ಧೈರ್ಯ ಅಲ್ಲ ಸರ್, ಇನ್ ಎಷ್ಟ್ ದಿನ ಬದುಕ್ಬೇಕು ಸರ್? ಸತ್ಯಕ್ಕೆ ಧರ್ಮಕ್ ಬದುಕ್ಲಿಲ್ಲ ಅಂದ್ಮೇಲೆ ಈ ಜೀವ ಇದ್ರೆ ಏನು ಹೋದ್ರೆ ಏನು? ನೀವು ಹುಡುಗರು ಚೆನ್ನಾಗಿ ಬೆಳೀರಿ, ಅಹೋರಾತ್ರನ ಹೋರಾಟ ನೋಡ್ಕೊಂಡ್ ಬೆಳೀರಿ. ಬಿಕ್ಕಿರೋ ಬರ್ಬೇಕು ಸರ್, ಬರ್ಬೇಕು. ರಾಮರಾಜ್ಯ ಮಾಡ್ಬೇಕು ಅಂದ್ರೆ ರಾಮನ್ ಟೆಂಪಲ್ ಕಟ್ಟಿದ್ರೆ ರಾಮರಾಜ್ಯ ಆಗಲ್ಲ. ಹೆಣ್ಣನ್ನ ಗೌರವ ಕೊಡೋದು ರಾಮ ಕಲ್ಸಿರೋದು. ವಾವ್, ಏನ್ ಡೈಲಾಗ್ ಹೊಡೆದಿಯೋ, ಗ್ರೇಟ್ ನೀನು ಸರ್. ದಿಸ್ ಇಸ್ ನಾಟ್ ಎ ಡೈಲಾಗ್, ಇದು ಸತ್ಯ. ಈಗ ನನ್ನ ತಾಯಿ ಹೊಟ್ಟೆಲಿ ಹುಟ್ಟಿದೀನಿ, ನನ್ನ ಅಕ್ಕ ತಂಗಿ ಜೊತೆ ಹುಟ್ಟಿದೀನಿ. ನನ್ನ ತಂಗಿ ನೀನು ಅಯ್ಯಮ್ಮ ನಿಂದಾ ಶಾರದಮ್ಮ ಅಂತಾನೆ ಹೆಸರಿಟ್ಟಿದ್ದೆ. ಯಾಕೆ ಗೊತ್ತಾ? ಅಯ್ಯಮ್ಮ ಇಷ್ಟೆಲ್ಲ ರಾಮ ಮಂದಿರ ಎಲ್ಲ ಮಾತಾಡ್ತಾಳ, ಅಯ್ಯಮ್ಮ ಬಂದು ಆ ಸಂಜೆ ಎತ್ತಿಷ್ಟು ಅನ್ನಬಾರ್ದು ಅಂದಿದ್ರೆ ಇನ್ನೂ ಬೈ ಅಂತ ಹೇಳ್ತಾ ಮಾತಾಡ್ತಾ ಇದ್ದಾಳೆ. ಇದು ಇವರೆಲ್ಲ ಯಾರು? ಇವರು ಹಿಂದೂ ಧರ್ಮದ ಹೆಸರು ಹೇಳ್ಕೊಂಡು ಇವರೆಲ್ಲ ಇಂಡೈರೆಕ್ಟ್ ಆಗಿ ಕನೆಕ್ಟೆಡ್ ಸರ್. ಇನ್ನೊಂದು ಇವ್ರಿಗೆ ಲೀಡರು ನಾನು ತುಂಬಾ ಗೌರವಿಸ್ತೀನಿ. ಯಾರು ಚಕ್ರವರ್ತಿ ಸುಲಿವೆಲೆ, ಆ ಮನುಷ್ಯನಿಗೆ ಸ್ವಲ್ಪ ಆದ್ರೂ ಬೇಡ ನನ್ನ ಜೊತೆ ಹಂಗೆಲ್ಲ ಮಾತಾಡಬಾರ್ದಮ್ಮ, ಹಂಗೆಲ್ಲ ಮಾಡಬಾರ್ದಮ್ಮ ಅಂತ ಹೇಳೋಕ್ ಧೈರ್ಯ ಇಲ್ಲ ಇವ್ರಿಗೆಲ್ಲ. ಚಕ್ರವರ್ತಿ ಸೂಲಿ ಬೆಲೆ ಏನಪ್ಪ ಅಂದ್ರೆ, ಆತನು ತನ್ನ ಭಾಷಣದಲ್ಲಿ ಉದ್ವೇಗಕ್ಕೊಳಗಾಗಿ ಏನೋ ಎಕ್ಸಾಗರೇಷನ್ ಆಗಿ ಮಾತಾಡೋದಲ್ಲ, ಸತ್ಯನ. ಇಂಥ ಟೈಮಲ್ಲಿ
ಇಂಥ ಟೈಮ್ ಅಲ್ಲಿ ನಿಮ್ ಬೆನ್ನಗ್ ನಿಲ್ಲ ಅಂದ್ಮೇಲೆ ಬೇಡ, ನನಗೆ ಬೆನ್ನಗ್ ಬೇಡಪ್ಪ, ನಾನ್ ಕೇಳ್ಕೊಂಡಿದ್ದಿಷ್ಟೇ. ನೀನ್ ವೋಟ್ ಹಾಕ್ಸಿದ್ಯಾ ಜೂಜ್ ನಿಲ್ಸು ಅಂತ ಕೇಳಿದೆ. ತಪ್ಪೇನಿದೆ ಸರ್? ಅಷ್ಟಕ್ಕೆ ಏನ್ ಅವ್ರ ಕಡೆಯವರು ಹೆಣ್ಣು ನಿಂದನೆ ಫುಲ್. ಏನ್ ಪ್ರಧಾನಿ ಫೋಟೋ ಹಾಕೊಳ್ಳೋದು, CM ಫೋಟೋ ಹಾಕೊಳ್ಳೋದು, ಪ್ರೊಫೈಲ್ ಅಲ್ಲಿ ತನ್ನ ಫೋಟೋ ಹಾಕೊಳಕ್ ಹೇಳಿತನ ಮೆರೆದು ಅನ್ನಬಾರದು ಮಾತುಗಳು. ರೆಕಾರ್ಡ್ ಮೇಲೆ ರೆಕಾರ್ಡ್ಗಳು ಬಂದಿದೆ. ಏನಿದು, ಪೊಲೀಸ್ ಅಂತ ನೋಡಿ ಗಾಬರಿ ಆಗ್ಬಿಟ್ರು. ಇಷ್ಟು ವಿಕೃತನ ಸರ್ ಅಂತ ಹೇಳಿದ್ರು. ನಾವು ಏನೇ ಮಾಡಿದ್ರು ನ್ಯಾಯಕ್ಕೆ ನೀತಿಗೆ ಮಾಡಬೇಕು ಸರ್. ಅಟ್ ಲೀಸ್ಟ್ ಆ ನ್ಯಾಯ ನೀತಿ ನಮ್ಗೆ ಗೊತ್ತಿಲ್ಲ ಅಂದ್ರೆ ಅದು ಆ ದಾರಿಗೆ ಹೋಗೋ ಪ್ರಯತ್ನ ಆದ್ರೂ ಮಾಡ್ಬೇಕು ಸರ್. ಅದನ್ನ ನೀವು ಮನುಷ್ಯ ಹೋರಾಡ್ತಾ ಇದ್ದೀನಿ, ಶತ್ರುವಲ್ಲಿ ಕೂಡ ನಾವು ಒಂದು ಗೌರವದ ಹೋರಾಟ ಮಾಡ್ಬೇಕು. ಅಮ್ಮ ಶಾರದಮ್ಮ ಬರೀತಾಳೆ, ನಾಯಿ ಗರ್ಭಿಣಿ ನಾಯಿನ ಕಾಲ್ ಕಾಲಲ್ಲಿ ಒದ್ದು ಕೊಂದನಂತೆ. ನಾನು ಈ ರೀತಿ ಎಲ್ಲ ಅಪಪ್ರಚಾರ ಮಾಡೋರು ಇವರು ಹಿಂದೂ ಧರ್ಮದ ಸಾಧಕರಂತೆ, ಪ್ರವಕ್ತರಂತೆ. ಯಮ್ಮನಿಗೆ ನಾನು ಈ ಫೋನ್ ಕಾಲ್ ಅಲ್ಲಿ ಒಂದೇ ಮಾತು ಕೇಳ್ಕೊಳ್ಳೋದ, ಶಾರದಮ್ಮ ಶೃಂಗೇರಿ ಶಾರದೆ ಆಗಿ ಬದುಕು, ನಿನ್ನ ನೆರಳಲ್ಲಿ ನೂರಾರು ಜನರು ವಿದ್ಯೆ ಕಲಿತು ಊಟ ಮಾಡ್ತಾರೆ, ನೀನ್ ಈ ತರ ಇದು ತುಂಬಾ ವಿಕೃತ. ಅದು ಅದು ಪ್ರಚಾರ ಅಪಪ್ರಚಾರ. ಇನ್ನೊಬ್ಬ ಅವನು ಅಶೋಕ್ ಕಿಚ್ಚ ಅಂತ, ಅವನು ಕಿಚ್ಚನ ಡೈರೆಕ್ಟ್ ಅಭಿಮಾನಿ. ಒಂದು ಈ ಯುದ್ಧ ಶುರುವಾಗಿದೆ, ಒಂದು ಅವರ ಹತ್ರ ಮಾಡು ಅಥವಾ ಮಡಿ ಕಣ. ಇವ್ರನ್ನ ಮಾತ್ರ ನಿಮ್ಮ ಜೊತೆಯಲ್ಲಿ ನಾನು ರೆಡಿ ಅಂದ್ರೆ ನಾನು ಒಂದು ಮಾತು ಹೇಳ್ತೀನಿ, ನೀವು ಹೇಳಿದ್ದು ತಪ್ಪೇನು ಇಲ್ಲ ಸರ್. ಏನು ಇಲ್ಲ ಸರ್, ಇಲ್ಲ ಸರ್. ನೀವು ಹೆಣ್ಣು ಮಕ್ಕಳನ್ನ ಆ ಮಗು ಲೀಗಲ್ ಆಗಿ ಲಾ ಮಾಡಿದೆ ಮಾತಾಡ್ತಾ ಇದೆ, ಆ ಮಕ್ಳು ಮನ್ಸು ಹೆಂಗಿದೆ, ಮಕ್ಳು ನಗು ಹೆಂಗಿದೆ, ಇದನ್ನೆಲ್ಲ ನಾವು ತಿಳ್ಕೊಂಡು ಬದುಕ್ಬೇಕು ಸರ್, ಜೀವನದಲ್ಲಿ ಪಾಠ ಕಲಿಬೇಕು. ಇದು ಬಿಟ್ಟು ಬಿಟ್ಟು ಏನ್ ಸರ್ ಇದೆಲ್ಲ, ಸಿ ನಂಗೆ ಬಹಳ ನೋವಾಯ್ತು. ಬಟ್ ನಿಮ್ಮಂತವ್ರದ್ದು ಮಾರ್ಗದರ್ಶನ ನಮ್ಗೆ ಬೇಕು. 1000 ಜನ ಕೆಟ್ಟವ್ರಿರ್ಲಿ ಸರ್, ಒಬ್ಬ ಒಬ್ಬ ಧೈರ್ಯವಾಗಿ ಹೋರಾಡಿದ್ರೆ ಅವನ ಹೆಸರು ಅಜರಾಮರ, ಅದ್ರಲ್ಲಿ ನೀವು ಒಬ್ಬರು ಅಷ್ಟೇ. ಭಗತ್ ಸಿಂಗ್ ನೋಡಿ ಬೆಳೀತಾ ಇದ್ದೀವಿ. ನಿಲ್ಸೋದಿಲ್ವೇನ ಲೈಫಲ್ಲಿ ಸರ್? ನೀನು ಎಷ್ಟೇ ನೋವು ಮಾಡಿದ್ರು ಇವಾಗ ಅವನ ಕಡೆಯವರು ಬಾಯಿ ಬಂದಂಗೆ ಹೆಣ್ಣು ನಿಂದನೆ ಮಾಡಿದ್ರೆ ನಿಮ್ ಮನೆ ಹೆಣ್ಣು ಮಕ್ಕಳಿಗೆ, ನೀನ್ ಅವ್ರನ್ನ ಪ್ರತಿಯಾಗಿ ಅವ್ರ ಮನೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು. ಇದು ನನ್ನ ರಿಕ್ವೆಸ್ಟ್, ನನ್ನ ತಾಯಿ ಮೇಲೆ ಆಣೆ ಕೊಡ್ತೀನಿ. ಯಾಕಂದ್ರೆ ನಾನ್ ನಿಮ್ಮ ಹತ್ರ ಮಾತಾಡ್ತಾ ಇರೋ ರೀತಿಗೆ ನಿಮ್ ಹತ್ರ ಕಲ್ತಿರೋ ಆ ಒಂದು ವಿಡಿಯೋ ಕ್ಲಿಪ್ಸ್ ನೋಡಿ ನಾನು ತಿಳ್ಕೊಂಡಿರೋ ವಿಷಯಕ್ಕೆ ತಲೆ ಬಗ್ಸ್ತೀನಿ ಹಂಗಂತ ಅಂದ್ಬಿಟ್ಟು ನನ್ನ ಮನೆಯವ್ರನ್ನ ಬೈದಿದ್ಯಾ ಅಂತ ಇನ್ನೊಬ್ರನ್ ಬೈಯೋಕಿಲ್ಲ. ನಾನು ರೆಡಿ ಇದ್ದೀನಿ, ನೀನು ನಾನು ಅಂತ ಮಾತಾಡ್ತೀನಿ ನಾನು ಅಷ್ಟೇ. ಸಿಂಹ ತರ ಗರ್ಜನೆ ಮಾಡು, ಪುರುಷ ಸಿಂಹನಾಗೋ, ಆದ್ರೆ ಇಂತ ಹೇಡಿ ನಾಮರ್ದನಾಗೋದು ಬೇಡ ಅಲ್ವನು? ನನ್ಗಿಲ್ಲ ಸರ್, ಐ ಡೋಂಟ್ ವಾಂಟ್. ಅದು ಯಾವಾಗ ಬೇಕಾಗಿಲ್ಲ ಸರ್. ಇನ್ನೊಂದು, 33 ಜನರ ಮಾರಣ ಹೋಮ ಮಾಡಿ ಆತ್ಮಹತ್ಯೆಗಳು ಮಾಡಿಸಿ ಅಲ್ಲಿ ಹೋಗ್ಬಿಟ್ಟು ದುಬೈ ಟವರ್ ಮೇಲೆ ಕರ್ನಾಟಕದ ಫ್ಲಾಗ್ ಅನ್ನ ಆರಿಸಿ ದುಡ್ಡು ಕೊಟ್ಟು ಆರಿಸೋದೇನಾದ್ರು ವೀರತ್ವನೇನೋ ಹೇಳ. ನೀನು ಹೇಳ, ಹೋಗಿ ಒಪ್ಕೊಂಡ್ಬಿಡ್ತೀನಿ. ಡೈರೆಕ್ಟ್ ಆಗಿ ಹೇಳ್ತೀನಿ, ಒಬ್ಬ ನಾಯಕನಾದವನು ಜನಗಳಿಗೆ ಮೆಸೇಜ್ ಕೊಡ್ಬೇಕು. ನೀವು ಮೆಸೇಜ್ ಕೊಡ್ಬೇಕು, ನೀವು ಕುಡೀರಿ, ನೀವು ಜೂಜಾಡ್ರಿ ಅನ್ನೋದೆಲ್ಲ ಮೆಸೇಜ್. ಇಂಥವ್ರ ಅಪ್ಪಿ ತಪ್ಪಿ ನಮ್ಮ ಬ್ಯಾಡ್ ಲಕ್ ಏನಾದ್ರು CM ಆಗ್ಬಿಟ್ರೆ ನಮ್ ಗತಿ ಏನೋ ಸರ್. ಅದೋ ಗತಿ ಸರ್, ಫಸ್ಟ್ ನಮ್ಮ ದೇಹಗಳ ಮೇಲೆ ನಡ್ಕೊಂಡು ಹೋಗ್ಬೇಕಷ್ಟೇ ಇವನು CM ಆಗ್ಬೇಕು. ಅದೋ ಗತಿ, ಎಲ್ಲಿವರೆಗೂ ಮಿಥ್ಯ ಇರುತ್ತೆ ಸತ್ಯ ಹೋರಾಟ ಮಾಡ್ತಾನೆ ಇರುತ್ತೆ, ಅಲ್ಟಿಮೇಟ್ ಆಗಿ ಗೆಲ್ಲೋ ಸತ್ಯನೇ. ಎಂತ ಅದಂತ ಹೇಡಿಗಳನ್ನ ನಮ್ಮ ಕರ್ನಾಟಕದ ಯುವಕರು ಸರ್. ನಾವ್ ಯಾರನ್ನ ಫಾಲೋ ಮಾಡ್ಬೇಕು ಸರ್? ಭಗತ್ ಸಿಂಗ್ ನ ಫಾಲೋ ಮಾಡ್ಬೇಕು. ವಾವ್, ನಮ್ ಸಂಗೊಳ್ಳಿ ರಾಯಣ್ಣನೇ, ಸಂಗೊಳ್ಳಿ ರಾಯಣ್ಣನ್ ಮಾಡ್ಬೇಕು. ಜೀವನ ಖುಷಿಯಾಗಿ ಕೊಟ್ಟಂತ ಹೋದಂತ ವ್ಯಕ್ತಿಗಳು ಸರ್, ಯಾವ ಒಂದು ಸ್ವಾರ್ಥ ಇಲ್ದಾನೆ ಹೋದಂತ. ನಿಂಗ್ ಗೊತ್ತಾ ಒಂದು ಕತೆ ಹೇಳ್ತೀನಿ ಕೇಳು, ಈ ಫೋನ್ ಇಡೋವಾಗ ಹೇಳಿ ಸರ್. ಹೇಳಿ. ಗುರು ಗೋವಿಂದ ಸಿಂಹರು ಒಂದು ಸುಮಾರು ಒಂದು 18 ವರ್ಷದ ಹುಡುಗ, ಅವರು ತುಂಬಾ ಶತ್ರುಗಳು, ಎಲ್ಲಾ ಕಡೆ ಶತ್ರುಗಳು, ಧರ್ಮ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಾಗ ಒಂದು ಸಭೆ ಏರ್ಪಡಿಸಿ ನನಗೆ 5 ಜನ ನರಬಲಿ ಕೊಡ್ಬೇಕು. ಏನಕ್ಕಂದ್ರೆ ಖಡ್ಗ ಜಳುಪಿಸ್ತಾ ಇರ್ತಾನೆ, ನರಬಲಿ ಕೊಡ್ಬೇಕು. ಏನಕ್ಕೆ ಅಂದ್ರೆ ನಮ್ಮ ಧರ್ಮ ಉದ್ಧಾರ ಆಗ್ಬೇಕು ಅಂದ್ರೆ 5 ಜನ ನರಬಲಿ ಕೊಡ್ಬೇಕು. ಯಾರಂತ ಗಂಡೆದೆಯ ಗಂಡಸರು ಎದ್ದು ಬನ್ನಿ ಅಂದ್ರೆ ಎದ್ದಿದ್ದು ಯಾರು ಗೊತ್ತಾ? ಹೇಳಿ ಸರ್. ನಮ್ ಕರ್ನಾಟಕದ ಬೀದರ್ನ ಒಬ್ಬ ಸಿಂಹ ಒಳಗೆ ಹೋಗ್ತಾನೆ, ಚಳ್ಳಂತ ಖಡ್ಗ ಜಳುಪಿಸತ್ತೆ, ದೊಡ್ಡದಾಗಿ ಶಬ್ದ ಬರುತ್ತೆ, ರಕ್ತ ಸಿಕ್ತವಾದ ಖಡ್ಗ ಹಿಡ್ಕೊಂಡು ಆಚೆ ಬರ್ತಾನೆ. ಇನ್ನೊಬ್ಬ ಬೇಕು, ಇನ್ನೊಬ್ಬ ಬೇಕು, ಇನ್ನೊಬ್ಬ ಬೇಕು ಅಂತ 5 ಜನ ಒಳಗ್ ಕರ್ಕೊಂಡೋಗಿ ಮತ್ತೆ ಅವ್ರನ್ನ ಕರ್ಕೊಂಡ್ಬರ್ತಾನೆ. ಈ ಸಾವಿಗೆ ಸಿದ್ಧರಾಗಿ ಎದ್ದ ಈ 5 ಜನ ನಮ್ಮ ಧರ್ಮದ ಸಂರಕ್ಷಕರು ಅಂತ. ಅಂತ ಕರ್ನಾಟಕ ನಮ್ದು, ಅಂತ ಕರ್ನಾಟಕದಲ್ಲಿ ನೀವು ಹುಟ್ಟಿದ್ದೀರಾ ಸರ್? ನನ್ ಬಗ್ಗೆ ನೋಡಿ, ನನಗ್ ಯಾವ ಭಯನೂ ಇಲ್ಲ.
ನನಗೆ ಯಾವ ಬಿಗುಮಾನನು ಇಲ್ಲ, ಒಳ್ಳೇದು ಯಾರು ಮಾಡ್ತಾರೆ ನಾವು ಅದನ್ನು ಇಟ್ಕೊಂಡು ಏನೇನೋ ಮಾತಾಡೋದಲ್ಲ, ಅದಕ್ಕೆ ಸಪೋರ್ಟ್ ಮಾಡಬೇಕು. ಅವ್ರಿಗಾಗತ್ತೋ ಅಂದ್ರೆ ನನ್ಗಾಗತ್ತೋ ಅಂದ್ರೆ ಅವ್ರ ಹೆಣ್ಮಕ್ಳು ನನ್ನ ತಾಯಿ ತಂಗಿದಿರು ಅಂತ ಹೇಳಿ ನಾವ್ ಎದೆ ಹುಡ್ತೀವಿ. ಎಷ್ಟೋ ಸರ್ 32. ಇಷ್ಟು ಚಿಕ್ಕ ವಯಸ್ಸಿಗೆಲ್ಲ ಹೆಂಗಿದಿರೋ ನೀವೆಲ್ಲ ಸರ್, ಬಿಟ್ಟಾಕಿ ಸರ್. ಇವ್ರು ಯಾರು ಸರ್, ಯಾರು ಇವರೆಲ್ಲ, ಏನ್ ಗೊತ್ತಿ ಇವ್ರಿಗೆ? ನಾಯಕ ಅಂದ್ರೆ ಏನು, ಹೀರೋಯಿಸಂ ಅಂದ್ರೆ ಏನ್ ಸರ್? ಹೀರೋಯಿಸಂ ಅಂದ್ರೆ ಬಹಳ ಅದ್ಭುತವಾದ ಮಾತದು. ಧೈರ್ಯವಾಗಿ ಅವ್ರ ಹೆಸರುಗಳು ಹೇಳ್ತೀಯಾ, ಬೆಂಗಳೂರಲ್ಲೇ ಇದೀಯಾ, ಒಂದ್ 10 ಜನ ನಿನ್ನ ಸುತ್ತುವರೆದ್ರೆ ಏನೋ ಮಾಡ್ತೀಯಾ? ಏನು ಮಾಡಕ್ಕಾಗಲ್ಲ ಸರ್, ಐ ವಿಲ್ ಫೈಟ್. ತಲೆ ಮಾತ್ರ ಬಗ್ಗದಿಲ್ಲ, ಬಗಲ್ಲ, ಪ್ರಾಣ ಹೋಗ್ಬಿಡ್ಲಿ. ನಾನ್ ಕೇಳ್ತಾ ಇರೋದು ಒಂದೇ, ಹಂಗೆ ಯಾರೋ ನಿನ್ನ ಎತ್ತಿದ್ದು, ಯಾರೋ ಆ ಮಹಾತಾಯಿ? ನನ್ ತಂದೆ ಹೆಸರು ಜಯರಾಮ್, ನನ್ ತಾಯಿ ಹೆಸರು ಪಾರ್ವತಿ. ಗ್ರೇಟ್, ಅವ್ರು ನಿಜವಾಗ್ಲಿ ನಿನ್ನ ಏನಕ್ ಸರ್ ಬಗ್ಸ್ಬೇಕು? ಈ ನಪುಂಸಕರಿಗೆ ಏನ್ ಬಗ್ಸ್ಬೇಕು? ನಿಮಗ್ ತಾಕತ್ ಇದ್ರೆ, ನಿನ್ ನಿಜವಾದ ಅಭಿಮಾನಿಗಳಾದ್ರೆ ಫಸ್ಟ್ ವಿಷಯ ತಿಳ್ಕೊಳ್ಳಿ. ಅವರು ಡೈರೆಕ್ಟ್ ಆಗಿ ನೀವೇನು ಅವ್ರ ಬಗ್ಗೆ ಬೈಲಿಲ್ಲ, ಇದು ಬೇಡ ಅಂದ್ರಿ. ಕುತ್ಕೊಂಡು ಅಣ್ಣ ಅಂತೀರಲ್ಲ, ಅವನು ಬಂದು ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಈ ಸ್ತ್ರೀ ನಿಂದಕರ ಪಡೆಯಿಂದ ಅವನ ಅಭಿಮಾನಿಗಳು ಮಾಡಿರೋ ಈ ಹೆಣ್ಣ ನಿಂದನೆಗೆ ಅವನು ಕ್ಷಮೆ ಕೇಳಿದ್ರೆ, ಈಗ ಕೇಳಿದ್ರೆ ನಾನ್ ಕ್ಷಮಿಸಲ್ಲ. ಫಸ್ಟ್ ಟೈಮ್ ಆದಾಗ್ಲೇ ಕೇಳಿದ್ರೆ ಕ್ಷಮಿಸ್ತಾ ಇದ್ವಿ. ಹೌದು, ನೀನ್ ಇಲ್ಲಿ ಇಲ್ಲಿ ಗಂಟ ಮಾಡ್ಬಿಟ್ಟು ಈಗ ಬಂದ್ ಮಾಡಿದ್ರೆ ಅದನ್ನ ನಾಟಕದ ಕ್ಷಮೆ ಬಚಾವ್ ಆಗದು, ಅದು ತಪ್ಪು. ಡೇ ಒನ್ ಅಲ್ಲೇ ಯಾವಾಗ ಆಯ್ತು ಅವತ್ ಬಂದು ಇದೆಲ್ಲ ತಪ್ಪು ಅಂತ ಅವ್ರಿಗೆ ಉಗಿದಿ, ಈ ಗೊತ್ತೋ ಗೊತ್ತಿಲ್ಲದೇನೇನೋ ನಮ್ ಕಡೆಯಿಂದ ಆಗಿದೆ ಕ್ಷಮಿಸಿ ಅಂತ ಅವತ್ ತಲೆ ಬಗ್ಸಿದ್ರೆ ಯಾವ ಒಬ್ಬ ತಾಯಿ ಕೂಡ ನಿಂಗ್ ಕ್ಷಮೆ ಕೊಡೋಳ. ಇವತ್ ನಿನ್ನೇ ನೀನ್ ಹೇಳಿ ಕೇಳಿ ಬಣ್ಣ ಹಚ್ಚೋನು ಆಯ್ತಾ? ನೀನ್ ಏನ್ ಮಾತಾಡಿದ್ರು ಇವಾಗ ನಾಟಕೀಯವಾಗಿ ಕಾಣಿಸ್ತದೆ. ಆಯ್ತು ನನಗೆ, ಅವ್ರ ಹತ್ರ ಇರ್ಲಿ ಇಲ್ದೆ ಇರ್ಲಿ ನೀವೆಲ್ಲ ಒಂದು ಒಳ್ಳೆ ವೀರರಾಗಿ ಹೋರಾಟ ಮುಂದುವರೆ. ಎಷ್ಟು ದಿನ ಇರ್ಬೇಕು ಸರ್? ಇದು ನಾಟಕಕ್ಕೆ ಕಾಲಿಟ್ರೆ ಪ್ರಾಣ ತೆಗಿತೀವಿ ಅಂತ ಹೇಳ್ತಾರೆ. ನೀವು ಕಾಲಿಡೋದ್ ಬೇಕಾಗಿಲ್ಲ, ನೀವು ಕಾಲಿಡಕ್ ಮುಂಚೆ ನಾವ್ ಇಡ್ತೀವಿ. ಅಂತ ವೀರ್ರು ನೀವೆಲ್ಲ ಉಟ್ಬಿಟ್ಟಿದ್ ಇನ್ನು ಸಾಕು ಬಿಡ, ಇನ್ನೇನು ಸಾರ್ಥಕ ಆಗೋಯ್ತು? ಏನ್ ಸರ್ ನೀವೇನ್ ತಪ್ಪು ಮಾಡಿದೀರ ಸರ್? ನನ್ ಬೇಜಾರಾಗುತ್ತೆ. ಮೊನ್ನೆ ಅವನ ಯಾರೋ ಅವನು ದಿವಾಕರ್ ಅಂತ ನಿಮ್ ಹತ್ರ ಮಾತಾಡಿದಾನೆ. ಅವನಿಗೆ ಇಂಗ್ಲಿಷ್ ಅಲ್ಲಿ ನಿಮ್ ಹತ್ರ ಮಾತಾಡೋದ್ ಬಂದ. ಆ ಇಂಗ್ಲಿಷ್ ಅಲ್ಲಿ ಅವನ್ ವರ್ಡ್ಸ್ ಏನ್ ಬರ್ತಾಯ್ತು ಗೊತ್ತಾ? ಟೂ ಟಕ್ಮಿ ಇರಲ್ಲ ಮಾತಾಡೋದು. ಏಯ್, ನೀನು ಅಲ್ಲಿ ಪ್ರೋಗ್ರಾಮ್ ಇಂದ ಬಂದಿದ್ರೆ ನಿನ್ ಕರ್ನಾಟಕ ನೀನ್ ಇವೆಲ್ಲ ಹೇಳಕ್ ಬರ್ಬೇಡ. ನೀನು ನಿನ್ ಯೋಗ್ಯತೆ ಏನು ಅನ್ನೋದು ನೀನ್ ಒಳ್ಳೆ ತಂದಲ್ಲಿ ಮಾತಾಡಿದ್ರೆ ಇಡೀ ದೇಶಕ್ಕೆ ಗೊತ್ತಾಗುತ್ತೆ. ಯಾರ ಹತ್ರ ಫೋನ್ ಮಾಡಿ ಹೆಂಗ್ ಮಾತಾಡ್ಬೇಕನ್ನೋ ರೀತಿ ತಿಳ್ಕೊಂಬೇಕು ಅವ್ನು. ಸರ್, ಅವ್ನ್ ತಾಕತ್ ಇದ್ರೆ ನನ್ನ ಹತ್ರ ಮಾತಾಡಕ್ ಹೇಳಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸುಮ್ನೆ ನಿನ್ ನಂಬರ್ ಹೇಳ. 9980 95 2755. ಇವಾಗ ಫೋನ್ಗಳು ಬರತ್ ನೋಡು, ಫೇಸ್ ಮಾಡು. ಅಯ್ಯೋ, ಬಂದ್ರೆ ಬರ್ಲಿ ಬಿಡಿ ಸರ್, ನಾಳೆ ಹೋಗೋದು, ಇವತ್ತೇ ಹೋಗ್ತೀನಿ. ಬಟ್ ಯಾವ್ದೇ ಕಾಲಲ್ಲಿ ನೀನು ನಿನ್ಗೊಂದು ಚಾಲೆಂಜು, ಯಾವ್ದೇ ಹೆಣ್ಣಿನಿಂದನೆ ಆ ಕೆಟ್ಟ ಮಾತು ಬಳಸಲೇಬಾರ್ದು. ಆದ್ರೆ ನೀನು ಹುಲಿ ತರನೇ ಮಾತಾಡ್ಬೇಕು. ಇದೊಂದು ಮಾತಾಡ್ತೀನಿ ಸರ್, ಮಾತಾಡ್ತೀನಿ. ಇವಾಗ ಒಂದು ಚಾಲೆಂಜ್ ಅವಾರ್ಡ್ ಕೊಟ್ಟಿದ್ದೀವಿ ರೀ, ಅಂದ್ರೆ ನೆಕ್ಸ್ಟ್ ನೆಗೆಟಿವ್ ಅವಾರ್ಡ್ ಕೊಟ್ಟಿದ್ದೀವಿ ಅಪ್ರಶಸ್ತಿ, ಅದ್ ನೋಡಿದ್ಯಾ? ಏನೋ ನೋಡಿಲ್ಲ ಸರ್, ಹೇಳಿ ಸರ್. ವಿಪರೀತ ಜನಮಾರಣ ಕಾರಣ ಸ್ತ್ರೀ ಆದ್ರೆ ಹರಣ ಚಟ ನಟ ಧೂಮಕೇತು ಅನ್ನೋದು ಒಂದು ಆಕ್ಟಿಂಗ್. ಆಯ್ತು, ನಾನು ನಿಮ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹೆಂಗ ಇವಾಗ ಬರುತ್ತೆ ಆಡಿಯೋ? ಪ್ರಕೃತಿನ ಉಳ್ಸಕ್ ಹೊರಟಿದ್ದೀರಾ? ಹೆಣ್ಣಿನ ತಿಳ್ಕೊಂಡಿದ್ಯಾ ಅವ್ರ ಹತ್ರ ಅಲ್ಲ, ಹೆಣ್ಣಿನ ಮಾನ ಉಳ್ಸಕ್ ಹೊರಟಿದ್ದೀರಾ? ಎಲ್ಲ ತಾಯಿದೀರ ನನ್ ತಾಯಿ ಅಂತೀರಾ, ದೇಶನ ಮಾತೆ ಅಂತೀರಾ. ನಿಮ್ಮಂತವ್ರ ಅವಶ್ಯಕತೆ ದೇಶಕ್ಕೆ ಬಹಳ ಇದೆ ಸರ್, ಇದನ್ನ ಅರ್ಥ ಮಾಡ್ಕೊಳ್ದಿರಾ. ಅವಿವೇಕಿಗಳು ಮಾತಾಡಬಾರ್ದು. ಒಂದ್ ನಿಮಿಷ ತನ್ನ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡ್ಬೇಕು, ತನ್ನ ಅಕ್ಕ ದಂಗಿದ್ರು ತನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು. ಅನ್ನಬಾರ್ದು ಅಂದಿದಾರೆ ಇವರು. ಅವನ್ ಯಾವನ ಮಂಜುನಾಥ್ ದಾಸ್ ಅಂತೆ ಬಿಜೆಪಿಯ ಒಂದು ಇದು ಹೇಳ್ಕೊತಾನ ಅವನು. ಬಿಜೆಪಿ ಅವ್ರಿಗೆ ಗೊತ್ತಾಗಿ ಅವನ್ನ ತೆಗಿಬೇಕು. ಆಕ್ಚುಲಿ ಅವನ ಸೋಷಿಯಲ್ ಮೀಡಿಯಾ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀನಿ ಅಂತ ಹೇಳ್ಕೊತಾನೆ. ಓನ್ ಮಾಡೋ ಹೆಣ್ಣ ನಿಂದನೆ, ಅಯ್ಯಯ್ಯಯ್ಯೋ, ಹೆಣ್ಣು ಮಕ್ಕಳಿಗೆ ಹೆಣ್ಣು ಜನ್ಮಕ್ಕೆ ಬೇಜಾರಾಗುವ ತರ ಮಾತಾಡ್ತಾನ ಅಂತವ್ರನ್ನೆಲ್ಲ ಯಾಕೆ ಶಿಕ್ಷೆ ಮಾಡದೆ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಸರ್. ಇವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್, ಅಭಿಮಾನಿಗಳ ಅಂದ ತಕ್ಷಣ ಇವ್ರು ಅನ್ಕೊಂಡಂಗೆಲ್ಲ ಏನೇನೋ ಮಾಡ್ಬಿಡ್ಬೋದಾ? ಒಳ್ಳೇದೇನು ಕೆಟ್ಟದ್ದೇನು ಯೋಚನೆ ಮಾಡಬಾರ್ದ ಸರ್? ಏನ್ ಸರ್ ಫೇಸ್ಬುಕ್ ಇರೋದೇನಕ್ಕೆ, ಸೋಷಿಯಲ್ ಮೀಡಿಯಾ ಸರ್? ಇದೆಲ್ಲ ತಿಳ್ಕೊಂಡು ಜ್ಞಾನನ ಜ್ಞಾನಾರ್ಜನೆ ಮಾಡ್ಕೊಬೇಕು ನಾವು, ತಿಳ್ಕೊಬೇಕು. ಯಾವತ್ತೂ ಹಂಬಲ್ನೆಸ್ ಅಲ್ಲಿ ಇರ್ಬೇಕು, ಕಲಿಯುವಿಕೆಯಲ್ಲಿ ಇರ್ಬೇಕು ನಾವು. ಒಳ್ಳೇದು, ಥ್ಯಾಂಕ್ ಯು ವೆರಿ ಮಚ್ ಅಪ್ಪಿತ್. ಆಕೆ ಸರ್, ಟೆನ್ಷನ್ ಆನ್ಸರ್ ಫಾರ್ ದಟ್ ಫೆಲೋಸ್. ಓಕೆ ಓಕೆ.